ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗದೇನು ಅಂತ ತಿಳಿಸ್ಕೊಡ್ತಾನೆ. ಈ ಸರ್ಕ್ಯುಲರ್ ಎಲ್ಲ ಕರ್ನಾಟಕ ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರದಲ್ಲಿ ಓದ್ತಾ ಇರ್ತಕ್ಕಂಥ ಅಂಡರ್ ಬರ್ತಕ್ಕಂಥ ಎಲ್ಲ ಕಾಲೇಜ್ ವಿದ್ಯಾರ್ಥಿ ಯು ಜಿ ಪಿ ಜಿ ಹಾಗೆ ಬಿ ಎಡ್ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಇಂಪಾರ್ಟೆಂಟ್ ಸರ್ಕ್ಯುಲರ್ ಅವರು ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಅದರ ಬಗ್ಗೆ ಅಫಿಷಿಯಲ್ ಸರ್ಕ್ಯುಲರ್ ಏನೇನಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡ್ಯೂ ಟು ಭಾರತ್ ಬಂದ್ ಏನಾಗಿದೆ ಅಂದರೆ ಎಕ್ಸಾಮ್ಸ್ಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟು. ನಿಮ್ಮ ಎಕ್ಸಾಮ್ಸ್ಗಳು ಕೂಡ ರೀಶೆಡ್ಯೂಲ್ ಆಗಿದೆ, ಯಾವ ಡೇಟಿಗೆ ರೀಶೆಡ್ಯೂಲ್ ಆಗಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದು, ಇನ್ನೇನು ಲೇಟ್ ಮಾಡೋದು ಬೇಡ. ಫ್ರೆಂಡ್ಸ್ ನೋಡಿ, ಅಫಿಷಿಯಲ್ ಸರ್ಕ್ಯುಲರ್ ಬಂದರೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಕರ್ನಾಟಕ ಸ್ಟೇಟ್ ಅಕ್ಕಮಹಾದೇವಿ ವುಮೆನ್ ಯೂನಿವರ್ಸಿಟಿ ವಿಜಯಪುರ ದಿನಾಂಕ 26/9/2021 ಅಫಿಷಿಯಲ್ ಸರ್ಕ್ಯುಲರ್ ಮಾಡಿದ್ದಾರೆ. ಏನಂದರೆ ದಿನಾಂಕ 27/9/2021 ಜರಗಬೇಕಾಗಿದ್ದ ಸ್ನಾತಕ ಸ್ನಾತಕೋತ್ತರ ಬಿ ಎಡ್ ಪರೀಕ್ಷೆಗಳನ್ನು ಮುಂದೂಡುವ ಕುರಿತು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಪರೀಕ್ಷಾ ಯು ಜಿ ಪಿ ಜಿ ಹಾಗೆ ಬಿ ಎಡ್ ಎಕ್ಸಾಮ್ಸ್ಗಳನ್ನ ದಿನಾಂಕ 27/9/2021 ಏನು ನಡೀತಾ ಇತ್ತು, ಅವು ಭಾರತ ಬಂದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 27/9/2021 ಜರಗಬೇಕಾಗಿದ್ದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ವ್ಯಾಪ್ತಿ ಎಲ್ಲ ಪಿ ಜಿ ಯು ಜಿ ಹಾಗೂ ಬಿ ಎಡ್ ಕೋರ್ಸ್ಗಳ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಸ್ನಾತಕ ಸ್ನಾತಕೋತ್ತರ ಕೋರ್ಸ್ಗಳ ಪರೀಕ್ಷಾ ದಿನಾಂಕವನ್ನು ನಂತರದಲ್ಲಿ ತಿಳಿಸ್ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಿ ಎಡ್ ಪರೀಕ್ಷೆ ದಿನಾಂಕ 27/9/2021 ಜರಗಬೇಕಿದ್ದ ವಿಷಯವನ್ನು 28/9/2021 ಜರುಗಿಸಲಾಗಿದ್ದು ಅಂದರೆ 28ನೇ ತಾರೀಕು ನಡೆಯುತ್ತೆ. 27 ನಡೀಬೇಕಾಗಿದ್ದ ಎಕ್ಸಾಮ್ಸ್ ಕೂಡ 28ನೇ ತಾರೀಕು ಅಂತ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಯು ಜಿ ಪಿ ಜಿದು ಮಾತ್ರ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಿ ಎಡ್ನವ್ರದ್ದು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಮೇಲಿನ ವಿಷಯವನ್ನು ಎಲ್ಲ ವಿದ್ಯಾರ್ಥಿಗಳು ಸಂಬಂಧಿಸಿದವರ ಗಮನಕ್ಕೆ ತಂದು ಅಗತ್ಯ ಕ್ರಮ ಜರುಗಿಸಬೇಕು ಅಂತೇಳಿ ಕುಲಸಚಿವರು ಮೌಲ್ಯಮಾಪನ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇವರು ಎಲ್ಲ ಪ್ರಾಚಾರ್ಯರು ಹಾಗೆ ರೀಜನಲ್ ಸೆಂಟರ್ಗಳಿಗೆ ಕೂಡ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಇಂಪಾರ್ಟೆಂಟ್ ಅಪ್ಡೇಟು. ಹಾಗಾಗಿ ಇವತ್ತು ನಡಿಬೇಕಾಗಿದ್ದು 27ನೇ ತಾರೀಕು ಎಕ್ಸಾಮ್ಸ್ಗಳು ನಡೀತದೆ, ಅವೆಲ್ಲ ಪೋಸ್ಟ್ಪೋನ್ ಆಗಿದ್ದಾವೆ. ಫ್ರೆಂಡ್ಸ್, ನಮಗೆ ರೀಶೆಡ್ಯೂಲ್ ಡೇಟ್ ಯು ಜಿ ಪಿ ಜಿದು ಅನೌನ್ಸ್ಮೆಂಟ್ ಮಾಡಿದ್ರೆ ಬಿ ಎಡ್ನವ್ರದ್ದು 28ನೇ ತಾರೀಕು ನಡೀತಾವೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿಂದ ಅಪ್ಡೇಟ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇನ್ನೂರಿಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಹಳಷ್ಟು ಜನಗಳಿಗೆ ಶೇರ್ ಮಾಡಿ. ಹಾಗಾಗಿ ಎಲ್ಲರಿಗೂ ಇನ್ಫಾರ್ಮೇಷನ್ ರೀಚ್ ಆಯಿತು ಅಂದರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗಾಗಿ ಲೇಟೆಸ್ಟ್ ಆಗಿಂದ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.